ಉದಯಾ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಆದ್ರೆ ಅವಳಿಗೆ ಸಹಾಯ ಮಾಡ್ತಿರೋದೇ ಅವನು. ಅವನಿಂದ ಸಹಾಯ ತಗೋತಿರೋದು ನನ್ನ ಮನೆಯವರು. ಖುಷಿನ ಬಿಡಿಸೋದಕ್ಕೆ ನನ್ನ ಮನೆಯವರು ವಸಿಷ್ಠನ ಸಹಾಯ ತಗೊಂಡಿದ್ದಾರೆ ಅಮ್ಮ. ಅದೇನೇನು ಹೇಳಿ ಅವ್ರ ತಲೆ ಕೆಡಿಸಿದನೋ, ಕೀನಾಟ ಆಡ್ತಿದ್ದಾನೋ, ವಸಿಷ್ಠ ಖುಷಿನ ಮುಂದೆ ಇಟ್ಕೊಂಡು ನನ್ನನ್ನು ನನ್ನ ಮನೆಯವ್ರನ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿರಬಹುದು. ಅಷ್ಟು ಸುಲಭಕ್ಕೆ ಅವನನ್ನು ಗೆಲ್ಲೋದಕ್ಕೆ ನಾನು ಬಿಡೋದಿಲ್ಲ. ಅವನೇನು ಭಾರಿ ಮಸ್ಲತ್ ಮಾಡ್ತಿದ್ದಾನೆ, ಅವನಿಂದಾಗಿ ಎಲ್ರಿಗೂ ಅಪಾಯ. ಅವನೀಗ ಖುಷಿನ ಕರ್ಕೊಂಡು ಕಸ್ತೂರಿ ನಿವಾಸಕ್ಕೆ ಹೋಗ್ತಿದ್ದಾನೆ. ಯಾವುದೇ ಕಾರಣಕ್ಕೋಳ ಮನೆಗೆ ಸೇರಬಾರ್ದು. ಕಸ್ತೂರಿ ಬೇಡಮ್ಮ, ಇಷ್ಟೊಂದು ಆವೇಶ ಒಳ್ಳೇದಲ್ಲ. ಇಷ್ಟು ದಿನನೇ ಕಾದಿದೀಯಂತೆ, ಇನ್ನೊಂದಷ್ಟು ದಿನ ಕಾದ್ ನೋಡೋಣ. ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಸಾಕ್ಷಿ ಸಿಕ್ಕಾಗಿದೆ, ಆ ಖುಷಿ ಅದನ್ನ ಒಪ್ಕೊಂಡು ಆಗಿದೆ. ಇನ್ನಾಗ್ಬೇಕಾಗಿರೋದು ಬರೀ ಶಿಕ್ಷೆ ಮಾತ್ರ. ಅವಳ ಮನೆ ಸೇರಿ ನನ್ನ ಮನೆಯವರಿಗೆ ಏನಾದರೂ ಅಪಾಯ ಆಗೋದಕ್ಕಿಂತ ಮುಂಚೆ ನಾನದನ್ನ ತಡಿಬೇಕು. ಅವಳ ನೆರಳು ನನ್ನ ಕಸ್ತೂರಿ ನಿವಾಸದ ಮೇಲೆ ಬೀಳಬಾರ್ದು. ನನ್ನ ಮಗಳು ಓಡಾಡಿರೋ ಆ ಮನೆಯಲ್ಲಿ ಅವಳಿರಬಾರ್ದು. ಅಂಕಲ್, ತುಂಬಾ ಭಯ ಆಗ್ತಿದೆ ಅಂಕಲ್. ಭಯಾನ? ಯಾಕಮ್ಮ, ನಿನ್ ಮನೆಗೆ ನೀನ್ ಬರೋದಕ್ಕೆ ಭಯಾನ? ಎಲ್ಲರೂ ನನ್ನ ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ. ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇ, ಅದನ್ನ ನೀನ್ ಸರಿ ಮಾಡಬೇಕು. ಹೀಗೆ ಹೆದರ್ಕೊಂಡು ಹೇಳಿ ತರ ಓಡೋದ್ರೆ ಸರಿ ಹೋಗಲ್ಲಮ್ಮ. ನೀನ್ ತಪ್ಪು ಮಾಡಿಲ್ಲ ಅಂದ್ರೆ ಆ ದೇವ್ರಿಗೂ ಹೆದರ್ಬಾರ್ದು. ನಡಿಯೊಳಗೆ. ಅಲ್ಲ ಅಂಕಲ್, ಪೊಲೀಸರು ಏನ್ ಕತೆ ಹೇಳಿದ್ರು ಎಲ್ರು ಹಾಗೆ ತಿಳ್ಕೊಂಡಿದ್ದಾರೆ, ಅದೇ ಅವ್ರ ಮನ್ಸಲ್ಲಿ ಉಳಿತಿದೆ. ಅವ್ರ ಮನ್ಸಲ್ಲಿ ಏನಾದರೂ ಇರ್ಲಿ, ತಪ್ಪು ಮಾಡಿಲ್ಲ ಅಲ್ವಾ? ನಾನಿದ್ದೀನಿ, ಬಾ ಬಾ ಅಮ್ಮ. ತಪ್ಪು ಮಾಡ್ತಿದ್ಯಾ ಪಾರ್ವತಿ, ನೀನು ತಪ್ಪು ಮಾಡ್ತಾ ಇದೀಯ. ಅಣ್ಣ ತಂಗಿರಿ ಸಂಬಂಧನ ದೂರ ಮಾಡೋ ಕೆಲಸ ಮತ್ತೆ ಮಾಡ್ತಾ ಇದೀಯ ನೀನು. ಇಲ್ಲಾಂದ್ರೆ ಒಡೆದು ಛಿದ್ರ ಛಿದ್ರವಾಗ್ತಿರೋ ಮನೆ ನಾ ಒಂದ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಪಾರ್ವತಿ, ಖುಷಿ ಖುಷಿ ಬಾ ಪುಟ್ಟ ಒಳಗೆ ಬಾ. ಖುಷಿ ನಿಂತ್ಕೋ. ಇರನನನ
ಅದು ಯಾವ ಮುಖ ಇಟ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ಯಾ? ಹಾ, ಇಲ್ಲಿ ವಾಸ ಮಾಡ್ತಿರೋರು ಮನುಷ್ಯರು, ಮೃಗಗಳಿಗೆ ಇಲ್ಲಿ ಜಾಗ ಇಲ್ಲ. ಅಮ್ಮ, ಫಸ್ಟ್ ಅವಳು ಇಲ್ಲಿಂದ ಆಚೆ ಹೋಗಕ್ ಕೇಳು, ಇಲ್ಲಾಂದ್ರೆ ನಾನ್ ಮನುಷ್ಯರಾಗಿರಲ್ಲ. ರಾಘವ, ಕೋಪ ಕಡಿಮೆ ಮಾಡ್ಕೊಳು. ಮನೆ ಬಾಗ್ಲವರೆಗೂ ಬಂದಿರೋ ಹೆಣ್ಮಗುಗೆ ಹೀಗೆಲ್ಲ ಮಾತಾಡ್ತಾರೇನೋ? ಹಾಗನ್ಕೊಂಡೆ ನಾವು ಮೋಸ ಹೋಗಿರೋದು. ಮತ್ತೆ ಅವಳ ಮೇಲೆ ನಂಬಿಕೆ ಇಟ್ಕೊಂಡು ನೀನ್ ಮೋಸ ಹೋಗ್ಬೇಡ. ರಾಘವ್ ಪ್ಲೀಸ್, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಖುಷಿ ಯಾವ ತಪ್ಪು ಮಾಡಿಲ್ಲ. ಅವಳು ಎಂಥವಳು, ಅವಳು ಏನ್ ಮಾಡಿದಾಳೆ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ಸರ್. ಅಮ್ಮ, ಫಸ್ಟ್ ಅವಳನ್ನ ಈ ಮನೆಯಿಂದ ಆಚೆ ಹೋಗಕ್ಕೆ ಹೇಳು. ಖುಷಿ ಮನೆಯಲ್ಲೇ ಇರ್ತಾಳೆ ರಾಘವ. ಪಾರ್ವತಿ, ಎಲ್ಲರ ನಿರ್ಧಾರದ ವಿರುದ್ಧ ಹೋಗ್ಬೇಡ ನೀನು. ನಾನು ಯಾರ ನಿರ್ಧಾರದ ವಿರುದ್ಧನೂ ಹೋಗ್ತಿಲ್ಲ ಅಂದ್ರೆ ತಪ್ಪಾಗಿದೆ, ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ತಪ್ಪಲ್ಲಮ್ಮ, ಅನ್ಯಾಯ ಆಗಿರೋದು, ಮೋಸ ಆಗಿರೋದು, ನಂಬಿಕೆ ದ್ರೋಹ ಆಗಿರೋದು ನನಗೆ, ನಿನ್ನ ಮಗನಿಗೆ. ಅವಳು ನನ್ನ ಭಾವನೆಗಳ ಜೊತೆ ಆಟ ಆಡಿದಾಳೆ ಅಮ್ಮ. ನನ್ನ ಮೃದುಲನ್ ಸಾವಿಗೆ ಒಂದ್ ರೀತಿ ಇವಳು ಕಾರಣನೇ. ಅವಳು ಇಲ್ಲಿದ್ರೆ ಅವಳು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಸರ್. ಫಸ್ಟ್ ಅವಳನ್ನ ಕರ್ಕೊಂಡು ಹೋಗಿ. ರಾಘವ್ ಪ್ಲೀಸ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರೆ. ಯಾರ್ದೋ ಕಟ್ಕಥೆಗೆ ಖುಷಿ ಬಲಿಪಶು ಆಗದ್ ಬೇಡ. ಮತ್ತೆ ಅವಳು ಸುಳ್ಳಿನ ಕತೆಗಳನ್ನ ಹೇಳೋದಿಕ್ಕೆ ಕೇಳೋದಿಕ್ಕೆ ನಾನ್ ರೆಡಿ ಇಲ್ಲ ಸರ್. ಹೊರಟೋಗು, ಹೊರಟೋಗು. ರಾಘವ, ಖುಷಿ ಈ ಮನೆಯಲ್ಲ ಇರ್ತಾಳೆ ಅಷ್ಟೇ. ಖುಷಿ ಈ ಮನೆಯಲ್ಲೇ ಇರ್ತಾಳೆ ಅಷ್ಟೇ. ಅಮ್ಮ, ನೀನ್ ತಪ್ಪು ಮಾಡ್ತಿದ್ಯಾ? ಆ ಕೊಲೆಗಾರ್ತಿ ಪರ ನಿಂತ್ಕೊಂಡು ನಿನ್ ಮಗನ್ ಮನ್ಸಿಗೆ ನೋವು ಮಾಡ್ತಿದ್ಯಮ್ಮ. ರಾಘವ, ಅವಳ ಮೇಲೆ ಇನ್ನೂ ಆರೋಪ ಅಷ್ಟೇ ಕಣ ಆಗಿರೋದು. ಒಂದ್ ವೇಳೆ ಇವಳೇ ಕೊಲೆಗಾರ್ತಿ ಅಂತ ಏನಾದ್ರೂ ಆದ್ರೆ ನಾನೇ ಇವಳನ್ನ ಕರ್ಕೊಂಡು ಹೋಗಿ ಪೊಲೀಸ್ ಅವ್ರ ಕೈಗೆ ಒಪ್ಪಿಸ್ತೀನಿ. ಅವಳು ಹೇಳ್ತಿದ್ದಾಳಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತ. ಅವಳ ಪರವಾಗಿ ಅವಳಿಗೆ ಮಾತಾಡೋದಕ್ಕೆ ಯಾರಾದ್ರೂ ಅವಕಾಶ ಆದ್ರೂ ಕೊಡಿ, ಅವಳ ಮೇಲೆ ನಂಬಿಕೆ ಇಡಿ. ಈ ಮನೇಲಿ ಎಲ್ರು ಅವಳ ಮೇಲೆ ನಂಬಿಕೆ ಇಟ್ಟಿದ್ರಲ್ಲಮ್ಮ, ಆ ನಂಬಿಕೆ ಉಳಿಸ್ಕೊಂಡ್ಲ ಇಲ್ಲ ತಾನೆ? ಸತ್ಯ ಗೊತ್ತಿದ್ರು ಅದನ್ನ ಮುಚ್ಚಿಟ್ಟಿದ್ದಾಳ ಅವಳು. ಸರಿಮ್ಮ ಸರಿ, ಅವಳು ಕೊಲೆ ಮಾಡಿಲ್ಲ ನಿಜ, ಆದ್ರೆ ಆ ಕೊಲೆನ ನಿಲ್ಲಿಸ್ಬೋದಿತ್ತಲ್ಲ, ತಡಿಬೋದಿತ್ತಲ್ವಾ? ಅವತ್ತು ರೋಡ್ ಮಧ್ಯ ನನ್ ಮೃದುಲನ್ ಪ್ರಾಣ ಉಳಿಸ್ಕೊಳಕ್ಕೆ ಅಂಗಲ ಹಚ್ಕೊಂಡು ಬೇಡ್ಕೋತಿದ್ದೆಮ್ಮ. ಸಹಾಯಕ್ಕೋಸ್ಕರ ಹಸ್ತ ಚಾಚಿಸಿದೆ, ಬಟ್ ಯಾರು ಸಹಾಯ ಮಾಡ್ಲಿಲ್ಲ. ಆ ಟೈಮಲ್ಲಿ ಇವ್ಳು ಸ್ವಲ್ಪ ಸಹಾಯ ಮಾಡಿದ್ರು ನನ್ ಮೃದುಲನ್ ಉಳಿಸ್ಕೋಬೋದಿತ್ತಲ್ವಮ್ಮ, ಉಳಿಸ್ಕೋಬೋದಿತ್ತಮ್ಮ. ಸರಿಮ್ಮ, ಅದನ್ನು ಬಿಡೋಣ. ಕೊಲೆಗಾರ ಯಾರು ಅಂತ ಗೊತ್ತಿದ್ದು ಅವನ ಬಗ್ಗೆ ಕ್ಲೂ ಕೊಟ್ಟಿದ್ದಿದ್ರೆ ಅವನಿಗೆ ಶಿಕ್ಷಣ ಕೊಡಿಸಿ ನನ್ನ ಮೃದುಲನಾತ್ಮಕ್ಕೆ ಶಾಂತಿ ಕೊಡೋ ತರ ಮಾಡ್ತಿದ್ದೆ. ಆದ್ರೆ ಅದನ್ನು ಮಾಡಿಲ್ವಲ್ಲ, ಈಗ ಬಂದು ನೂರಾರು ಕತೆಗಳನ್ನ ಹೇಳಿದ್ರೆ ಅದನ್ನ ನಂಬಕ್ ನಾನು ರೆಡಿ ಇಲ್ಲಮ್ಮ, ನಂಬಕ್ ನಾನು ರೆಡಿ ಇಲ್ಲ. ಅಮ್ಮ, ಅವಳು ಆರೋಪಿ ಅಂತ ಮಾತ್ರ ಇಷ್ಟೊತ್ತವಳು ನಿಂತ್ಕೊಂಡು ಮಾತಾಡ್ತಿದ್ದಾಳೆ ಇಲ್ಲಿ. ಒಂದು ವೇಳೆ ಅವಳೇ ಅಪರಾಧಿ ಅನ್ನೋದೇನಾದ್ರೂ ಪ್ರೂವ್ ಆದ್ರೆ ಇಷ್ಟೊತ್ತಲ್ಲಿ ನಿಲ್ಲೋದಲ್ಲ. ಇಷ್ಟೊತ್ತಿಗಾಗ್ಲೇ ನಾನ್ ಕೊಲೆಗಾರ ಆಗ್ತಿದ್ದೆ. ರಾಘವ್, ನೀನ್ ಹೇಳ್ತಾ ಇರೋದು ಕರೆಕ್ಟ್, ಒಪ್ಕೋತೀನಿ. ಆದರೆ ಖುಷಿ ಸತ್ಯ ಹೇಳಿದಿದ್ರೆ ಎಲ್ಲಿ ನಿನ್ನ ಕಳ್ಕೊತೀನಿ ಅನ್ನೋ ಭಯದಲ್ಲಿ ಹೇಳಿರಲ್ಲ ಅಷ್ಟೇ. ದುಡುಕ್ಬೇಡ, ದುಡುಕೋದ್ರಿಂದ ನಮ್ಮ ಜೀವನನೇ ಹಾಳಾಗುತ್ತೆ. ನಾನು ನಿಮ್ಮ ಯಾವುದೇ ಮಾತನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸರ್.
ನನ್ನ ಡಿಸಿಷನ್ ಇಷ್ಟೇ. ಖುಷಿ ಮನೆಯಲ್ಲಿ ಇರಬಾರ್ದು. ಯಾಕೋ ಯಾಕೆ ಇರಬಾರ್ದು? ನಿನಗೆ ಈ ಮನೆಯಲ್ಲಿ ಎಷ್ಟು ಹಕ್ಕು ಅಧಿಕಾರ ಇದೆಯೋ ಅಷ್ಟೇ ಹಕ್ಕು ಅಧಿಕಾರ ಖುಷಿಗೂ ಇದೆ. ಯಾಕೆಂದ್ರೆ ನೀನ್ ಈ ಮನೆ ಮ್ಯಾಗಾದ್ರೆ ಇವಳಿ ಮನೆ ಸೊಸೆ. ಅಮ್ಮ ಸಾಕು.